ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಏ ಜ್ಯೋತಿ, ನಿಂಗೇನ್ ಬುದ್ಧಿಗಿದೆ ಇದೆಯೇನೆ? ಮೊದ್ಲೇ ನಿನ್ನ ಆರೋಗ್ಯ ಸರಿ ಇಲ್ಲ. ಇಲ್ಲ ಅಮ್ಮ, ನೀನೇನೇ ಹೇಳಿದ್ರು ಸರಿ, ನನ್ನ ಮಾವನ ಒಬ್ಬರನ್ನೇ ಬಿಡಲ್ಲ, ನಾನು ಹೋಗ್ತೀನಿ. ನನ್ ಜೊತೆ ಕೆಂಪ ಇರ್ತಾನಲ್ವಾ? ಇಲ್ಲ ಮಾವ, ನಾನ್ ಬಂದೇ ಬರ್ತೀನಿ. ಶಿವರಾಜು, ಅವಳನ್ನ ನೀ ಕರ್ಕೊಂಡು ಹೋಗು, ನಾವು ಮನೆಗೆ ಹೋಗಿರ್ತೀವಿ. ಆ ಕೆಂಪ ಯಾವ್ದಕ್ಕೂ ಫೋನ್ ಮಾಡ್ತಾ ಇರೋ. ಸರಿ ಮಾವ. ಹುಷಾರು. ಸರಿ ಮಾವಯ್ಯ. ಹುಷಾರು ಕಣೆ, ನಡಿ. ಸಹಾಯ ತಗೊಳ್ಳೇಬೇಕು, ಹೇಗಾದ್ರೂ ಮಾಡಿ ಈ ಸಲ ಅಭಿಯಿಂದ ನನ್ನ ಗಂಡನ್ನ ಕಾಪಾಡ್ಕೊಳ್ಳೇಬೇಕು. ಇವಾಗ ನಾನು ಇವ್ರು ಹೇಳ್ದ ಕೇಳೋದೇ ಸರಿ. ಇದೇನಿದು, ಇಷ್ಟೊತ್ತಾದ್ರೂ ತುಳಸಿ ವಾಯ್ಸೇ ಕೇಳಿಸ್ತಾ ಇಲ್ವಲ್ಲ? ಒಂದ್ ವೇಳೆ ಪೊಲೀಸ್ನವರೆಲ್ಲ ಬಿಟ್ಟು ಒಬ್ಳೆ ಬರ್ತಿದ್ದಾಳ? ಏನ್ ನಡೀತಿದೆ ಅಂತ ನಂಗೆ ಗೊತ್ತಾಗ್ತಿಲ್ವಲ್ಲ. ತುಳ್ಸಿ, ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಕೈ ಮುಗಿದ್ ಬಂದ್ಯಾ? ಮೇಡಮ್, ನೀವಿನ್ನೂ ಹೋಗಿಲ್ವಾ? ನಾವೆಲ್ಲಿಗೆ ಹೋಗೋದು? ನಿನಗೆ ಹೆಲ್ಪ್ ಮಾಡ್ಬೇಕು ಅಂತಾನೆ ಕಾಯ್ತಾ ಇದ್ದೀನಿ. ನೋಡಿ ಮೇಡಮ್, ನನಗೆ ನಿಮ್ ಸಹಾಯ ಬೇಡ. ತುಳ್ಸಿ, ನಿನ್ ಗಂಡನ್ನ ಕಾಪಾಡ್ಬೇಕಾಗಿದ್ದು ನಮ್ ಕರ್ತವ್ಯ. ಇಲ್ಲ ಮೇಡಮ್, ನೀವು ನಿಮ್ ಕರ್ತವ್ಯ ಮಾಡ್ತೀನಿ ಅಂತ ಬಂದ್ರೆ ನಾನು ನನ್ ಗಂಡನ್ನ ಕಳ್ಕೋಬೇಕಾಗತ್ತೆ. ಆತರ ಏನು ಆಗೋದಿಲ್ಲ ತುಳ್ಸಿ. ಏನಾಗಲ್ಲ ಮೇಡಮ್, ಇವಾಗ್ಲೇ ಒಂದ್ಸಲ ನಿಮ್ ಜೊತೆ ಹೋಗಿ ಸಾಯೋ ಸ್ಥಿತಿಗೆ ತಲುಪಿದೀನಿ. ಮತ್ ಅದೇ ತಪ್ಪು ಮಾಡಿ ನನ್ ಗಂಡನ್ ಏನಾದ್ರೂ ಕಳ್ಕೊಂಡ್ರೆ ನಾನ್ ಏನ್ ಆಗ್ತೀನಿ ನನ್ಗೆ ಗೊತ್ತಿಲ್ಲ ಮೇಡಮ್. ತುಳ್ಸಿ, ನಮ್ ಮಾತ್ ಕೇಳು, ನಿನ್ ಗಂಡನ್ನ ನಾವ್ ಕಾಪಾಡ್ತೀವಿ, ನಮ್ಮನ್ ನಂಬು. ಇಲ್ಲ ಮೇಡಮ್, ನಾನ್ ಅವಾಗ್ಲೇ ಹೇಳ್ದಾಗೆ ನಾನ್ ದೇವ್ರನ್ ಮಾತ್ರ ನಂಬ್ತೀನಿ. ಅವನ್ ಹತ್ರ ಕಣ್ಣೀರ್ ಹಾಕೊಂಡು ಬೇಡ್ಕೊಂಡ್ ಬಂದಿದೀನಿ. ಖಂಡಿತ ಆ ಭಗವಂತ ನನ್ ಕೈ ಬಿಡೋದಿಲ್ಲ. ನನ್ಗೆ ಅವನ್ ಸಹಾಯ ಬಿಟ್ಟು ಬೇರೆ ಯಾರ ಸಹಾಯನು ಬೇಡ. ಇದು ಇದು ಸೂಪರ್ ತುಳ್ಸಿ. ನಿಂತ್ಕೋ ತುಳ್ಸಿ, ನನ್ ಮಾತ್ ಕೇಳು, ಹೋಗ್ಬೇಡ. ಮೇಡಮ್, ದಯವಿಟ್ಟು ನನ್ನ ತಡಿಬೇಡಿ. ನೀವೇನಾದ್ರೂ ನನ್ನ ಫಾಲೋ ಮಾಡ್ಕೊಂಡ್ ಬಂದ್ರೆ ನಾನು ಇಲ್ಲೇ ಏನಾದ್ರೂ ಮಾಡ್ಕೊಂಡು ಸತ್ ಹೋಗ್ಬಿಡ್ತೀನಿ. ನೀನೇ ಸತ್ ಹೋಗ್ತೀನಿ ಅಂದ್ರೆ ಇನ್ನ ನಿನಗ್ ಸಹಾಯ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಬರ್ತೀನಿ. ಹೋಗು, ಒಬ್ಳೆ ಹೋಗಿ ಆ ಅಬ್ಬಿ ಹತ್ರ ಸಿಕ್ಕಾಕೊಂಡು ಗಂಡನ್ ಕಾಪಾಡ್ಕೊಳಕಾಗ್ದೆ ಒದ್ದಾಡ್ತಿಯಲ್ಲ, ಅವಾಗ ನಿಂಗೆ ಪೊಲೀಸ್ ಅವ್ರ ಬೆಲೆ ಗೊತ್ತಾಗತ್ತೆ. ಹೋಗ್ ಹೋಗೋ ತುಳ್ಸಿ. ನಾನ್ ಹೇಳ್ದಾಗೆ ಒಬ್ಳೆ ಬರ್ತಿದ್ದಾಳೆ, ಬರ್ಲಿ ಬರ್ಲಿ. ಏ ಭಾರ್ಗವಿ, ಬೇಗ ಹೋಗಿ ನಿಮ್ ಅತ್ತೆಗೆ ಕುಡಿಯಕ್ ನೀರ್ ತಗೊಂಬೋಗು, ಬೇಗ ಹೋಗು. ತಂದ್ಯನೆ ತಂಬ ತಂಬ ತಕಳಿ ಈಶ್ವರಿ ಅವ್ರೆ, ಬಿಸ್ಲಗೆ ಬಹಳ ಸುಸ್ತಾಗಿದ್ದೀರಾ, ನೀರ್ ಕುಡಿರಿ. ಜ್ಯೂಸ್ ಗೀಸ್ ಏನಾರ ತಂದ್ಕೊಡ್ಲೆ? ಏನ್ ಸರ್ವಮಂಗಳ, ನಿನ್ ಮಾತಿನ ವರ್ಸೆನೆ ಬದ್ಲಾಗಿದೆ. ಅಯ್ಯೋ ಅಯ್ಯೋ ಅಯ್ಯೋ, ನಾನ್ ನಿಮ್ತವ ಹಂಗೆಲ್ಲ ಮಾತಾಡಕಾಯ್ತದಾ? ಏನೋ ಉರಿಯ ಬಿಸ್ಲಗ್ ಬಂದಿದ್ದೀರಾ, ಸುಸ್ತಾಗೈತೆ, ಅದಕ್ಕೆ ತಣ್ಣಗ್ ಜ್ಯೂಸ್ ಮಾಡ್ಕೊಡ್ಲೆ ಅಂತ ಕೇಳ್ದೆ. ತಕಳಿ ನೀರ್ ಕುಡಿರಿ ಈಗ. ಹೊಟ್ಟೆ ಹೊಸಿ ತಣ್ಣಗಾಯ್ತಾ? ಈಗ ಹೇಳಿ, ಆ ನನ್ ಮಗ ಅಭಿ ಎಲ್ಲವನೇ? ನನಗೇನ್ ಗೊತ್ತು, ಲೆಟ್ರ್ ಬರೆದಿಟ್ಟು ಎಲ್ಲ ಹೋಗಿದ್ದಾನೆ ಅಂತ ಪೊಲೀಸ್ ಸ್ಟೇಷನ್ಲಿ ನೀವ್ ಬರ್ತಾನೆ ಹೇಳಿದ್ದು. ನೋಡಿ, ನಿಮ್ ಮಗ ಏನೇ ಮಾಡಿದ್ರು ನಿಮ್ಮನ್ನ ಹೇಳದೆ ಕೇಳದೆ ಏನು ಮಾಡೋರಲ್ಲ. ಅಂತದ್ರಲ್ಲಿ ಇವಾಗ ಎಲ್ಲೋ ಸಡನ್ ಆಗಿ ಹೋಗಿದ್ದಾರೆ ಅಂದ್ರೆ ನೋಡಿ, ನಿಮಗ್ ಗೊತ್ತಿರುತ್ತೆ ಎಲ್ಲಿ ಹೋಗಿದ್ದಾರೆ ಅಂತ ಹೇಳಿ. ಭಾರ್ಗವಿ, ಆ ಇಂದ್ರನ್ನ ಕೊಲೆ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದಷ್ಟೇ ನನಗ್ ಗೊತ್ತು. ಆಮೇಲೆ ಅವ್ನು ಎಲ್ಲಿ ಹೋಗಿದ್ದಾನೆ ಏನು ನನ್ಗೆ ಏನೂ ಗೊತ್ತಿಲ್ಲ. ಹೌದಾ? ಸರಿ, ಹಾಗಾದ್ರೆ ಅವ್ರ ಫೋನ್ ನಂಬರ್ ಕೊಡಿ. ನಿನ್ನ ಹತ್ರನೆ ಇದೆ ಅಲ್ವೇನೆ? ಅತ್ತೆ ಅವ್ರ ಹಳೆ ನಂಬರ್ ಅಲ್ಲ, ಅವ್ರು ಇವಾಗ ಯೂಸ್ ಮಾಡ್ತಿರೋ ಹೊಸ ಫೋನ್ ನಂಬರ್ ಕೊಡಿ ಅಂದೆ. ನನ್ನ ಹತ್ರ ಯಾವ ಹೊಸ ನಂಬರು ಇಲ್ಲ. ಓ, ನಿಂತವ ನಂಬರ್ ಇಲ್ವಾ? ಏ ಭಾರ್ಗವಿ, ಇವಳನ್ನ ಹಿಂಗ್ ಕೇಳಿರೆ ಎಲ್ಲೇ ಉತ್ತರ ಕೊಡ್ತಾಳೆ? ಕೇಳೋ ರೀತಿಲ್ ಕೇಳ್ಬೇಕು. ಲೇ ಈಶ್ವರಿ, ಯೋಳೆ, ಎಲ್ಲೇ ನಿನ್ನ ಮಗ
ನಿನ್ ಮಗನಿಗೆ ಫೋನ್ ಮಾಡೆ ಮೊದ್ಲು ಮಾಡೆ. ಏಯ್ ಸರ್ವಮಂಗಳ, ಏನ್ ಅವಳು ಇವಳು ಅಂತ ಮಾತಾಡ್ತಿದ್ಯಲ್ಲ, ಹೆಂಗಿದೆ ಮೈಗೆ? ನಿಮ್ಮಂತವ್ರಿಗೆ ಇನ್ ಹೇಗ್ ಮಾತಾಡ್ಬೇಕು? ಮರ್ಯಾದೆ ಕೊಟ್ಟು ಮಾತಾಡ್ಬೇಕಾ? ನೋಡಿ, ಮರ್ಯಾದೆಯಿಂದ ಇವಾಗ ನೀವ್ ನಿಮ್ ಮಗಂಗ್ ಫೋನ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ನಾನಂತೂ ನಿಮ್ಮನ್ನ ಸುಮ್ನೆ ಬಿಡಲ್ಲ. ಅಮ್ಮ ಮಗಳಿಬ್ರು ಸೇರ್ಕೊಂಡು ಧಮಕಿ ಹಾಕ್ತಿದೀರ? ಇದೆಲ್ಲ ನನ್ನ ಹತ್ರ ನಡೆಯಲ್ಲ. ಹುಷಾರ್ ನಡಿಯಕ್ಕಿಲ್ವಾ? ಹೆಂಗ್ ನಡೆಸ್ತೀವಿ ನೋಡೋ. ಏನೇ ಮಾಡ್ತಿದ್ಯಾ? ಬಾಯಿ ಮುಚ್ಕೊಂಡು ನಾನು ಹೇಳ್ದಂಗೆ ಕೇಳು. ಏನ್ರಿ ನಗಳ ಬಲ್ಕೆ? ಏನ್ ಮಾಡು, ತಗೋ ನಿಮ್ ಫೋನ್ ಮಾಡು, ಮಾಡು. ಫೋನ್ ಮಾಡಿದ್ರೆ ಸರಿ, ಇವಾಗ ಮಾಡು ಫೋನು. ನನಗೆ ಮಾಡಕ್ ಬರ್ತೀರಾ? ಏಯ್ ಬಾರೇ, ನಿನಗೂ ಮಾಡ್ತೀನಿ. ಅಬಿ, ನೀನು ಹೇಳ್ದಾಗೆ ನಾನು ಕೇಳಿದ್ದೀನಿ, ಎಲ್ಲಿ ಬರ್ಬೇಕು ಹೇಳು.